ಸೂರಜ್ ಕುಮಾರ್ ಅವರ ಜೊತೆ ಹೆಸರುವಾಸಿಯಾಗಿದೆ ಅಂತ, ಹಾಗೂ ಸೂರಜ್ ಕುಮಾರ್ ಜೊತೆ ಸುಮಾರು 4 ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಅದ್ಭುತವಾದ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ಅದು ಕೂಡ ಭೀಕರ ಅಪಘಾತದಿಂದ ಕೇರಳದ ಕೋಸಿಕ್ಕೋಡ್ನಲ್ಲಿ ನಡೆದಂಥ ಈ ಅಪಘಾತದಲ್ಲಿ ಕೊನೆ ಸೆಳೆದಿದ್ದಾರೆ. ಸ್ನೇಹಿತರೆ, ಘಾಟ್ ಸೆಕ್ಷನ್ನಲ್ಲಿ ಹೋಗಬೇಕಾದ್ರೆ ಈ ಘಟನೆ ನಡೆಯುತ್ತೆ. ಈ ನಟಿ ಬೇರೆ ಯಾರೂ ಅಲ್ಲ, ಖ್ಯಾತ ನಾಯಕಿ ನಟಿಯಾಗಿ ಹೆಸರು ಮಾಡಿದಂಥ ಮನೀಷಾ ಉನ್ನಿಯವರು. ಮನೀಷಾ ಉನ್ನಿಯವರು ಕೇರಳದ ಅತಿ ದೊಡ್ಡ ಸ್ಟಾರ್ ನಾಯಕಿ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಚಿರಂಜೀವಿ ಸುಧಾಕರ್ ಎಂಬ ವಜ್ರೇಶ್ವರಿ ಕಮೈನ್ಸ್ನಲ್ಲಿ ಬಂದಂಥ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಭಿನಯಿಸಿ ನಂತರ ಇಂದ್ರಧನು, ಸಿಂಹದ ಮರಿ, ಭೂತಾಯಿ, ಕೈಲಾಸ ಎಂಬ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು. ನಂತರ ಸಂಭ್ರಮ ಎಂಬ ಕೊನೆಯ ಸಿನಿಮಾವನ್ನು ಕನ್ನಡದಲ್ಲಿ ಅಭಿನಯಿಸಿ 23 ವಯಸ್ಸಿನಲ್ಲಿ ರಸ್ತೆ ಅಪಘಾತದಿಂದ ಕೊನೆ ಸೆಳೆದರು. ಇಂದಿಗೂ ಸಹ ಅವರ ತಾಯಿ ಹೇಳ್ಕೊಳ್ತಾರೆ, ಅಟ್ಲೀಸ್ಟ್ ನಾನಾದರೂ ಅವತ್ತು ಸಾಯಬೇಕಿತ್ತು, ನನ್ನ ಮಗಳು ತೀರಿ ಹೋಗಿ ನನ್ನ ಚಿಕ್ಕ ವಯಸ್ಸಿಗೆ ಜೀವನವನ್ನೇ ಕಳೆದುಕೊಂಡು ಅಂತ ಹೇಳಿ ಇವತ್ತಿಗೂ ಕೂಡ ಅವರ ತಾಯಿ ದುಃಖ ಪಡ್ತಾರೆ. ಯಾಕೆಂದರೆ ಅವತ್ತು ಆ ಆಕ್ಸಿಡೆಂಟಲ್ಲಿ ತಾಯಿ ಬದುಕೊಳಿದ್ರೆ ಮನುಷ್ಯ ಒಂದು ಸ್ಥಳದಲ್ಲೇ ಕೊನೆ ಸೆಳೆದಿರುತ್ತಾರೆ. ಸದ್ಯ ಈ ಘಟನೆ ಇಂದಿಗೆ ನಡೆದು ಬರೋಬ್ಬರಿ 40 ವರ್ಷಗಳೇ ಕಳೆದಿವೆ. ಇವತ್ತಿಗೆ ಅವರಿಗೆ 40 ವರ್ಷದ ಪುಣ್ಯತಿಥಿ ನಡೀತಾ ಇದೆ.